ಮಿಥುನ್ ರಾಶಿಯವರಿಗೆ ಸೂರ್ಯ ನೋಡಿ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ತೃತೀಯಾಧಿಪತಿ ಅಷ್ಟಮವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹತಧನ ಯುಹು ವಿಗತ ದೃಷ್ಟಿ ಅಂತ ಹೇಳುತ್ತೆ ಶಾಸ್ತ್ರ. ಹಣವನ್ನು ಕಳ್ಕೊಳ್ತೀರಾ? ಸಾಹಸ ಶೌರ್ಯ ಪರಾಕ್ರಮಗಳನ್ನು ಕಳ್ಕೊಳ್ತೀರಾ? ಭಯ ಶುರುವಾಗುತ್ತೆ, ಸೋಲುಂಟಾಗುತ್ತೆ, ಯಾರನ್ನಾದರೂ ಒಂದು ಸಣ್ಣ ಸಂದರ್ಭವನ್ನು ಎದುರಿಸೋದು ಕಷ್ಟವಾಗಿಬಿಡುತ್ತೆ. ಮನೆಯ ವಾತಾವರಣವೇ ಏನೋ ಒಂದು ಡ್ರೈನೇಜ್ ಕಟ್ಕೊಂಡ್ಬಿಟ್ರೆ ಕಿರಿಕಿರಿ ಉಂಟಾಗಲಿಕ್ಕೆ ಶುರುವಾಗುತ್ತೆ. ನಷ್ಟತೆಯನ್ನು ಕಾಣ್ತೀರಾ? ಕಣ್ಣಿನ ಬಾಧೆಗಳನ್ನು ಸೂಚಿಸ್ತಾ ಇದೆ. ಸಹೋದರರಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು, ಅವರಿಂದಾದಂಥ ನಷ್ಟವನ್ನು ನೀವು ಸಹಿಸಿಕೊಳ್ಳದೆ ಹೋಗ್ತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಅಷ್ಟಲ್ಲದೆ ಸೇವಕರಿಗಾಗಿ ಮತ್ತೇನೂ ಮಾಡದೆ ಅವ್ರದ್ದೇನೋ ಹಾಸ್ಪಿಟ್ಲ್ ನೋಡ್ಕೊಳ್ಪಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಮನೆ ಕೆಲಸ ಮಾಡ್ತಾ ಇರ್ತಾರೆ, ಪಾಪ ಕಷ್ಟ ಅಂತ ಬಂದು ಕೇಳ್ಕೊಳ್ತಾರೆ, ತನ್ನ ಮೂಲಕ ಒಂದಷ್ಟು ಹಣ ಹೋಗ್ತಕ್ಕಂಥದ್ದು. ನಿಮಗೆ ಕಷ್ಟವಾಗಿದೆ, ಆ ಕಷ್ಟದಲ್ಲಿ ಮತ್ತೊಬ್ಬರ ಕಷ್ಟವನ್ನು ನೋಡಬೇಕಾದಂಥ, ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದುಬಿಡುತ್ತೆ ಮಿಥುನ ರಾಶಿಯವರಿಗೆ. ಅದೃಷ್ಟವಶಾತ್ ಗುರು ಚೆನ್ನಾಗಿದ್ದಾನೆ, ಲಾಭದಲ್ಲಿದ್ದಾನೆ, ಈ ಕಾರಣದಿಂದಾಗಿ ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳನ್ನು ನೋಡಿಕೊಂಡು ಆದಾಯವನ್ನು, ವೃತ್ತಿಯಲ್ಲಿ ಒಂದು ಪ್ರಶಂಸೆಯೋ ಗೌರವೋ ಬರತಕ್ಕಂಥ ಲಾಭವನ್ನು, ಅಲ್ಲಿ ನಾವು ಒಂದು ಪ್ರಶಂಸೆಯನ್ನು ಗಮನಿಸಿಕೊಂಡು ಅವುಗಳನ್ನು ಮನಸ್ಸಿಗೆ ತಂದುಕೊಂಡು ಈ ಕಷ್ಟವನ್ನು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತೆ ನಿಮಗೆ. ಶನಿಶ್ಚರನು ಚೆನ್ನಾಗಿದ್ದಾನೆ, ಭಾಗ್ಯದ ಶನಿಶ್ಚರ ಉತ್ಕೃಷ್ಟವಾದ ಫಲ ತಂದುಕೊಡ್ತಾನೆ, ಆತಂಕ ಮಾಡ್ಕೋಬೇಡಿ. ರವಿ ಕೂಡ ಏನು ಒಂದು ತಿಂಗಳು ಮಟ್ಟಿಗೆ, ಆಮೇಲೆ ಅವನ ಪ್ರಯಾಣ ಚೆನ್ನಾಗಿರ್ತದೆ, ಆಮೇಲೆ ಇವುಗಳೆಲ್ಲ ನೀವು ಹೊರಗೆ ಬರ್ತೀರ, ಆತಂಕ ಮಾಡ್ಕೋಬೇಡಿ. ಮುಖ್ಯವಾಗಿ ಈ ಒಂದು ತಿಂಗಳು ಮತ್ತು ಮುಂದಿನ ತಿಂಗಳ ಸಂದರ್ಭದಲ್ಲಿ ಕುಜನ ಪರಿವರ್ತನೆ, ಕುಜ ಕೂಡ ಅಷ್ಟಮಕ್ಕೆ ಬರ್ತಾನೆ. ಈ ಕಾರಣದಿಂದ ಲಾಭವನ್ನು ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರ್ತದೆ, ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರ್ತದೆ, ಉಷ್ಣ ಸಂಬಂಧಿ ತೊಂದರೆಗಳುಂಟಾಗುವ ಸಾಧ್ಯತೆ ಇರುತ್ತದೆ, ಬೆಂಕಿ ಅವಘಡಗಳಾಗೋ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರಾಗಿರಿ. ಈ ಸಂದರ್ಭದಲ್ಲಿ ನೀವು ನೋಡಿ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಶಿವ ಸಹಸ್ರನಾಮವನ್ನು ಹೇಳ್ಕೊಳ್ತಕ್ಕಂಥದ್ದು ಇವೆರಡು ತುಂಬ ಅಗತ್ಯವಾಗಿದೆ. ಇದನ್ನು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.